लागत आहे, कारण पुष्कळसे कायदे आले पण असे कायदे कोणी आणले नव्हते जसे मोदी सरकार आणले तर त्याला आम्ही विरोध करून आज हा मोर्चा आखलेला होता। कारण शेतकरी वर्ग दिल्लीमध्ये 40 दिवस झाले बसले तर कितेक मेले तर त्यांच्याकडे लक्ष न देता, कान न देता, डोळे न देता, न बघता त्यांच्याकडे त्यांनी तो विरोध करायला येतं, तेव्हा आम्ही त्यांना आम्ही सपोर्ट करतो। आज तसंच अंगणवाडी कार्यकर्ते जे आहेत त्यांना LKG UKG शाळेलाच आम्ही जोडा म्हणून आमची मागणी आहे। कित्येकतरी मोर्चा करून आम्ही निवेदन दिलेलं आहे पण अद्याप ते जारी आणलेलं नाही आहे, तेव्हा होईल तेवढा लवकर ते जाहिरात आणावं असं आम्ही सरकारकडे मागणी करतो। तसंच अक्षर असं त्याचं पण प्रायव्हेटिझम करायला येतं, तेव्हा प्रायव्हेटिझम सगळं तुम्ही करत गेला तर गरीब लोक जाणार कुठे असा आम्ही सरकारला प्रश्न विचारतो। तसंच KAB वाल्यांचं पण खासगीकरण करायलेत, ग्रामपंचायतमध्ये शिपाई कामगार आहेत त्यांचं खासगीकरण करायलेत, तेव्हा सगळे ह्यांनी खासगीकरण करत चालले त्यांचा आम्ही विरोध करतो। CITV च्या वतीनं आम्ही आज निवेदन DC ऑफिसला दिलेलं आहे, जर त्यांनी मान्य केलं नाही तर ह्यापुढे आम्ही ह्याच्यापेक्षा मोठा मोर्चा करून अहोरात्र दिवस आम्ही धरणं आंदोलन करणार असं आम्ही सांगू इच्छितो। मॅडम माझं मंदाने उजे तालुका अध्यक्ष। ಇವತ್ತಿನ ದಿವಸ CITಯ ಕರೆಯ ಮೇರೆಗೆ ಅಖಿಲ ಭಾರತ ಪ್ರತಿಭಟನೆಗೆ ಮುಂದಾಗ್ತಾ ಇದೆ। ಈ ಪ್ರತಿಭಟನೆಯ ಮುಖ್ಯ ವಿಷಯಗಳಂತಂದ್ರೆ ಕೇಂದ್ರ ಸರ್ಕಾರ ಈ ಕೋವಿಡ್ದ ಪರಿಸ್ಥಿತಿಯ ದುರ್ಲಾಭ ತೆಗೆದುಕೊಂಡು ಜನವಿರೋಧಿ ಕಾನೂನು ಮತ್ತು ಮಸೂದೆಗಳನ್ನ ತಗೊಂಡು ಬಂದಿದ್ದಾರೆ। ಮುಖ್ಯವಾಗಿ ರೈತರಿಗೆ ಬಹಳಷ್ಟು ತೊಂದರೆಗೆ ಸಂಕಷ್ಟಕ್ಕೀಡು ಮಾಡುವಂಥ ಮೂರು ಕಾನೂನುಗಳು ಏನು ಸುಗ್ರೀವಾದಿ ಮುಖಾಂತರ ತೊಗೊಂಬಂದಾರೆ ಅದನ್ನು ವಾಪಸ್ ತೆಗೆದುಕೋಬೇಕು ಅಂತ ತಿಳ್ಕೊಂಡು ದೆಹಲಿಯಲ್ಲಿ ಕಳೆದ 43 ದಿವಸದಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ। ಮತ್ತು ನಾವು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಏನು ಕಾನೂನುಗಳವ ಅವನ್ನು ವಾಪಸ್ ಪಡೆಯಕ್ಕೆ ಅಂತಕೊಂಡು ಒತ್ತಾಯ ಮಾಡ್ತೇವೆ। ಇದರ ಜೊತೆಗೆ ವಿದ್ಯುತ್ ಶಕ್ತಿ ಕಾಯ್ದೆ 2020 ಇದು ಕೂಡ ರೈತ ವಿರೋಧಿಯಾಗಿದ್ದು ಜನವಿರೋಧಿಯಾಗಿದ್ದು ಇದನ್ನು ತಕ್ಷಣ ವಾಪಸ್ ತಗೋಬೇಕು। ಅಲ್ಲದೆ ಹಲವಾರು ದಿವಸಗಳಿಂದ ನಾವು ಕಾರ್ಮಿಕ ಕಾನೂನುಗಳನ್ನು ವಾಪಸ್ ತಗೊಂಡು ಮತ್ತು ಇರುವ ಕಾರ್ಮಿಕ ಕಾನೂನು ಏನವ ಅವನ್ನು ಕಟ್ಟಾಯವಾಗಿ ಪಾಲಿಸಬೇಕು ಮತ್ತು ಕಾರ್ಮಿಕರಿಗೆ ನೆರವಾಗಬೇಕಂತ ಇಟ್ಕೊಂಡು ಸರ್ಕಾರವನ್ನು ಕೇಳ್ತಾ ಇದ್ದೀವಿ। ಆದರೆ ಸರ್ಕಾರ ಅವಕ್ಕೆ ಗಮನ ಕೊಡದೆ ಇವತ್ತು ಸರ್ಕಾರ ಈ ಕರಾಳ ಕಾನೂನುಗಳನ್ನು ತಗೊಂಡು ಬಂದಾರ, ಇದನ್ನು ವಾಪಸ್ ಆಗಬೇಕು ಮತ್ತು ಸರ್ಕಾರಕ್ಕೆ ಇವತ್ತು ಆದ್ಯತೆ ಏನಂತ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೀವಿ। ಹೊಸ ಪಾರ್ಲಿಮೆಂಟ್ ಆಗಬೇಕು, 1,000 ಕೋಟಿ ಖರ್ಚಾಗ್ತಾ ಇದೆ, ಆದರೆ ಅಂಗನವಾಡಿ ನೌಕರರಿಗೆ, ಬಿಸಿ ಊಟದ ನೌಕರರಿಗೆ, ಆಶಾ ವರ್ಕರ್ಗಳಿಗೆ ಕನಿಷ್ಠ ಕೂಲಿ ಕೊಡ್ರಿ ಅಂದರೆ ಸರ್ಕಾರ ಹತ್ರ ರೊಕ್ಕ ಇಲ್ಲ। ಮಂದಿರಗಳನ್ನ ಕಟ್ಟಲಿಕ್ಕೆ 100,000 ಕೋಟಿಗಳನ್ನ ಖರ್ಚು ಮಾಡ್ತಾರೆ, ಪ್ರತಿಮೆಗಳನ್ನ ಕಟ್ಟಲಿಕ್ಕೆ ಖರ್ಚು ಮಾಡ್ತಾರೆ, ಆದರೆ 100,000 ಕೋಟ್ಯಾಂತರ ಏನು ಕಾರ್ಮಿಕರು, ಬಡ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಜೀವನದಲ್ಲಿ ಸುಧಾರಣೆ ಆಗಲಿಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಇದನ್ನು ತಕ್ಷಣ ಕೊಡಬೇಕಂತಿದೆ। ಇದರ ಜೊತೆಗೆ ಖಾಸಗೀಕರಣ ಪ್ರಕ್ರಿಯೆ ನಡೀತಾ ಇದೆ, ಜೋರಾಗಿ ನಡೀತಾ ಇದೆ, ಇದು ಕೂಡ ನಿಲ್ಲಬೇಕು। ಅನಂತರ ಈಗಿರುವ ವ್ಯವಸ್ಥೆ ಮುಂದುವರಿಬೇಕು, ಇದನ್ನು ಈ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕೊಂಡು ಕೇಳ್ತಾ ಇದ್ದೀವಿ। ಅಂಗನವಾಡಿಯಲ್ಲೇ LKG UKG ಆಗಬೇಕಂತ ತಿಳ್ಕೊಂಡು ಅಂಗನವಾಡಿ ನೌಕರರ ಇನ್ನೊಂದು ಬೇಡಿಕೆ, ಅದರ ಜೊತೆಗೆ ಸ್ಕೀಮ್ ವರ್ಕರ್ಗಳ ಕಾಯಮಾತಿ ಕೂಡ ಆಗಬೇಕಂತ ತಿಳ್ಕೊಂಡು CIT ಬಲವಾಗಿ ಒತ್ತಾಯಗಳನ್ನ ಮಾಡ್ತಾ ಇದೆ। ಸರ್ಕಾರ ಈ ಕಾರ್ಮಿಕರ ಮತ್ತು ರೈತರ ದನಿಗೆ ಒಂದು ವೇಳೆ ಹೋಗೊಡದೇ ಇದ್ದರೆ ಬರುವ ದಿವಸಗಳಲ್ಲಿ ಹೋರಾಟಗಳು ಇನ್ನೂ ತೀವ್ರ ಆಗ್ತದೆ। ಅದು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಸಂಪೂರ್ಣ ದೇಶಕ್ಕೆ ವಿಸ್ತರಿಸ್ತದೆ ಅಂತ ತಿಳ್ಕೊಂಡು ಎಚ್ಚರಿಕೆಗಳನ್ನು ಕೂಡ ಕೊಡ್ತಾರೆ। ಸರ್, ನಿಮ್ಮ ಹೆಸರು? GV ಕುಲಕರ್ಣಿ।